ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಅಷ್ಟಾದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇವತ್ತು ಗೂಗಲ್ ಆಡ್ಸೆನ್ಸ್ ಅಂದ್ರೆ ಮಧ್ಯಾಹ್ನ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಮೌಂಟೇಶನ್ ಯಾರೆಲ್ಲ ಆಣೆ ಇದೆ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಈ ರೀತಿ ಒಂದು ಗೂಗಲ್ ಆಡ್ಸೆನ್ಸ್ ಇಂದ ಒಂದು ಮೇಲ್ ಬಂದಿದೆ ನೋಡ್ಕೊಳ್ಬೋದು. ಇದರಿಂದ ತುಂಬಾ ಜನ ಯೂಟ್ಯೂಬರ್ಸ್ ಭಯ ಪಟ್ಟಿದ್ದಾರೆ, ತುಂಬಾ ಜನ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಪ್ಪ ಅಂದ್ರೆ ಒಂದು ಪೇಮೆಂಟ್ ಬಗ್ಗೆ ಮೇಲ್ ಬಂದಿದೆ. ಇದರಿಂದ ತುಂಬಾ ಜನ ಯೂಟ್ಯೂಬರ್ಸ್ ನ್ಯೂ ಯೂಟ್ಯೂಬರ್ಸ್ ಅಂದ್ರೆ ಮೌಂಟೇಶನ್ ಆನಾದ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಭಯ ಪಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಗೂಗಲ್ ಆಡ್ಸೆನ್ಸ್ ಇಂದ ನಮಗೆ ಪೇಮೆಂಟ್ ಬರುತ್ತೆ, ನಮ್ಮೊಂದು ಗೂಗಲ್ ಆಡ್ಸೆನ್ಸ್ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಡಿಸೇಬಲ್ ಆಯ್ತಾ, ಏನಾಯ್ತು ನಮ್ಮೊಂದು ಈ ರೀತಿ ನಮಗೆ ಮೇಲ್ ಏಕೆ ಬಂದಿದೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬಾ ಜನ ಭಯನು ಪಟ್ಟಿದ್ದಾರೆ. ನಾನು ಕೂಡ ನೋಡಿದೆ ಇದು ಮಧ್ಯಾಹ್ನ 3 ಗಂಟೆ ಬಂದಿದೆ ಇವತ್ತು, ಆದ್ರೆ ನಿನ್ನೆ ಅಂದ್ರೆ ಇವತ್ತೇ ಬಂದಿದೆ. ಆದ್ರೆ ನಾನು ಇವತ್ತೇ ವಿಡಿಯೋ ಮಾಡ್ತಾ ಇದ್ದೀನಿ, ಅಂದ್ರೆ ನಾಳೆ ನಾನು ನಿಮಗೆ ಬೆಳಿಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇವತ್ತು ಸಾಯಂಕಾಲ ವಿಡಿಯೋ ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಪ್ರತಿಯೊಬ್ಬರಿಗೆ ಈ ರೀತಿ ಪ್ರಾಬ್ಲಮ್ ಅಂದ್ರೆ ಈ ರೀತಿ ಒಂದು ಪ್ರಾಬ್ಲಮ್ ಅಲ್ಲ, ಅದೊಂದು ಮೇಲ್ ಅದೊಂದು ಅಪ್ಡೇಟ್ ಅಂತ ಹೇಳೋದು ಮೇಲ್ ಬಂದಿದೆ. ಅದು ಏನಪ್ಪಾ ಅಂದ್ರೆ ಆ ರೀತಿ ಗೂಗಲ್ ಆಡ್ಸೆನ್ಸ್ ಅಂತ ಬಂದಿದೆ. ತುಂಬಾ ಜನ ಇದ್ರನ್ನ ಏನ್ ತಿಳ್ಕೊಂಡ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಪೇಮೆಂಟ್ ಬರಲ್ಲ, ಇನ್ನೊಂದು ಪೇಮೆಂಟ್ ಡಿಸೇಬಲ್ ಆಯ್ತು, ಇನ್ನು ನಮ್ಮೊಂದು ಯೂಟ್ಯೂಬ್ ಚಾನಲ್ ಇಂದ ನಮಗೆ ಪೇಮೆಂಟ್ ಬರುತ್ತೆ ಇಲ್ಲ, ನಮ್ ಪೇಮೆಂಟ್ ಬರುತ್ತಾ ಇಲ್ಲ ಅಂತ ತುಂಬಾ ಜನ ಭಯ ಪಟ್ಟಿದ್ರೆ, ತುಂಬಾ ಜನ ಡೌಟ್ ಅಲ್ಲಿ ಕೂಡ ಅದ್ರ ಪ್ರತಿಯೊಬ್ಬರಿಗೆ ಹತ್ತದ. ಅದೇನು ಅಲ್ಲ, ಅದು ಜಸ್ಟ್ ಒಂದು ಅಪ್ಡೇಟ್ ಇದೆ. ಅದೇನಪ್ಪ ಅಪ್ಡೇಟ್, ಗೂಗಲ್ ಆಡ್ಸೆನ್ಸ್ ಪ್ರತಿಯೊಬ್ಬರಿಗೆ ಹತ್ತಿನಿ, ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ತುಂಬಾ ಇಂಪಾರ್ಟೆಂಟ್. ಅದು ಏನು ಮೇಲ್ ಬಂದಿದೆ ನೋಡ್ಕೊಳ್ಬೋದು, ತುಂಬಾ ಜನ ಸ್ಕ್ರೀನ್ ಶಾಟ್ ಪ್ರತಿಯೊಬ್ಬರು ಕೂಡ ಬಂದಿದೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನಿಮ್ಗೆ ಇನ್ನೂ ಬಂದರೂ ಕೂಡ ಇನ್ನು ಬರುತ್ತೆ, ಜಸ್ಟ್ 2 ಸೆಕೆಂಡ್ 2 ಅವರ್ಸ್ ಅಲ್ಲಿ ಬಂದಿರುತ್ತೆ. ಯಾರೆಲ್ಲ ಮೇಲ್ ಬಂದಿದೆ ಇಲ್ವೋ ಅದನ್ನು ಕೂಡ ಚಿಕ್ಕದಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್. ಇವತ್ತು ನೋಡಿದ್ರೆ ಅದು ಏನಪ್ಪ ಮೇಲು, ಅದು ಏನು ಬಂದಿದೆ, ಅದೊಂದು ಮೇಲ್, ಅದರಿಂದ ಏನು ಪ್ರಾಬ್ಲಮ್, ಏನು ನಮ್ಮೊಂದು ಯೂಟ್ಯೂಬರ್ಸ್ಗೆ ಏನು ತುಂಬಾ ಜನ ಡೌಟ್ ಇಲ್ಲದೆ ಬೇಗ ಹೇಳಿ ಏನು ಅಂತ ತುಂಬಾ ಜನ ಕೇಳ್ತಾಬೋದು. ನಾನು ನಿಮಗೆ ಲೈವ್ ಪ್ರಿಪೇರ್ ತೋರಿಸ್ತೀನಿ. ಅದೇನೂ ಇಲ್ಲ, ಜಸ್ಟ್ ಒಂದು ವೆಬ್ಸೈಟ್ ಬಗ್ಗೆ ಅಪ್ಡೇಟ್ ಬಂದಿದೆ. ಅದು ಏನಪ್ಪ ಅಪ್ಡೇಟ್, ಅದೊಂದು ಬಗ್ ಅಲ್ಲ, ಅದೊಂದು ಅಪ್ಡೇಟ್ ಇದೆ ವೆಬ್ಸೈಟ್ ಬಗ್ಗೆ ಅಪ್ಡೇಟ್. ಅದು ಏನಪ್ಪ ಅಪ್ಡೇಟ್ ಅಂತ ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಹೇಳ್ತಾನೆ, ಯಾರೆಲ್ಲ ಯೂಟ್ಯೂಬರ್ಸ್ ಪ್ರತಿಯೊಬ್ಬರು ಈ ಒಂದು ತುಂಬಾ ಇಂಪಾರ್ಟೆಂಟ್ ನೋಡಲೇಬೇಕು, ನೀವು ನೋಡಿದ್ರೆ. ಯಾಕಂದ್ರೆ ತುಂಬಾ ಇದಾಗಿಬಿಟ್ಟಿದೆ, ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ. ಇವತ್ತೊಂದು ಸ್ಟಾರ್ಟ್ ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ಗರ್ಲ್ಸ್ ಒನ್ ವೈಸ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಯಾರು ಹತ್ರ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಐ ಪಕ್ಕ ಟರ್ನ್ ಮಾಡಿ, ಸದ್ಯದಲ್ಲಿ 50K ಸಬ್ಸ್ಕ್ರೈಬ್ ಇರುತ್ತೆ, ಬೇಗ ರಿಚ್ ಮಾಡಿ. ಅದ್ರ ಜೊತೆಗೆ ಮೈಕ್ ಸ್ವಲ್ಪ ಕ್ಲಿಯರಿಟಿ ಸೆಲ್ ಡೌನ್ ಆಗಿದೆ, ಆ ಒಂದು ಕಾರಣಕ್ಕೋಸ್ಕರ ಮೈಕ್ ಆನ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ವಾಯ್ಸ್ ಕ್ಲಿಯರೇ ಬರುತ್ತೆ, ಕ್ಲಿಯರ್ ಅಂದ್ರೆ ಸ್ವಲ್ಪ ಕ್ಲಿಯರೇ ಬರಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ, ಮೊದಲನೇ ಹೇಳ್ತಾನೆ ಆ ರೀತಿ ಮೇಲ್ ಬಂದಿದೆ, ಏನಪ್ಪ ಅದು ಪೇಮೆಂಟ್ ಕ್ಯಾನ್ಸಲ್ ಅಂತ ಬಂದಿದೆ ಅಮ್ಮ. ಈ ರೀತಿ ಒಂದು ಮೇಲು, ಈ ಒಂದು ರೀತಿ ಮೇಲ್ ನಾನು ನಿಮಗೆ ಮೊದಲನೇ ಮೊಬೈಲ್ ತೊಗೊಂಡ್ಬಿಡ್ತೀನಿ. ಈ ರೀತಿ ಮೇಲ್ ಬಂದಿದೆ ನಮಗೆ. ನಾನು ನಿಮಗೆ ಸ್ಕ್ರೀನ್ ಶಾಟ್ ಫೋಟೋ ಹಾಕಿರ್ತೀನಿ, ಗೂಗಲ್ ಆಡ್ಸೆನ್ಸ್ ಅಂತ ಬಂದಿದೆ. 3 ಗಂಟೆಗೆ ನೋಡ್ಕೊಳ್ಬೋದು, ಗೂಗಲ್ ಆಡ್ಸೆನ್ಸ್ ಒನ್ ಆಫ್ ಯುವರ್ ಪೇಮೆಂಟ್ ಅಕೌಂಟ್ ಆಸ್ ಕ್ಯಾನ್ಸಲ್ಡ್ ಅಂತ ಬಂದಿದೆ. ಈ ರೀತಿ ಬಂದಿರೋ ಕಾರಣಕ್ಕೋಸ್ಕರ ತುಂಬಾ ಜನ ಭಯ ಪಟ್ಟಿದ್ದಾರೆ, ತುಂಬಾ ಜನ ಯೂಟ್ಯೂಬರ್ಸ್ ಯಾರೆಲ್ಲ ಮೌಂಟೇಶನ್ ಆನ್ ಇದೆ, ಪ್ರತಿಯೊಬ್ಬರಿಗೂ ಕೂಡ ಬಂದಿದೆ. 99% ಬಂದಿದೆ, ಇನ್ನು ಕೆಲವಷ್ಟು ಜನ ಜನರಿಗೆ ಬಂದಿಲ್ಲ. 90% ಬಂದಿತ್ತು, 90 ಜನ ಅಂದ್ರೆ 90% ಜನರಿಗೆ ಬಂದಿದೆ. ಇನ್ 10% ಇನ್ನೂ ಬಂದಿಲ್ಲ, ಅವ್ರಿಗೆ ಬರುತ್ತೆ, ಅವ್ರು ಕೂಡ ಬರುತ್ತೆ. ಏನಪ್ಪ ಈ ರೀತಿ ಮೇಲ್ ಬಂದೆ, ಇದರಿಂದ ತುಂಬಾ ಜನ ಏನ್ ಬಿಟ್ಟಿದ್ದಾರೆ, ನಮ್ಮೊಂದು ಗೂಗಲ್ ಆಡ್ಸೆನ್ಸ್ ಡಿಸೇಬಲ್ ಆಯ್ತು, ಅದಾಯ್ತು, ನಮ್ಮೊಂದು ಗೂಗಲ್ ಆಡ್ಸೆನ್ಸ್ ಇನ್ನು ಮುಂದೆ ಪೇಮೆಂಟ್ ಬರಲ್ಲ, ನಮ್ಮ ಇನ್ನು ಯೂಟ್ಯೂಬ್ ಚಾನಲ್ನಿಂದ ನಾವು ಅರ್ನಿಂಗ್ ಮಾಡೋಕ್ಕಾಗಲ್ಲ, ನಮ್ಮ ಪ್ರಾಬ್ಲಮ್ ಆಯ್ತು, ಇನ್ನು ಮುಂದೆ ನಾವು ಹೇಗಪ್ಪ ಅಂತ ತುಂಬಾ ಜನ ಭಯಪಟ್ಟಿರ್ತಾರೆ. ಅವ್ರಿಗೆಲ್ಲರಿಗೆ ಹೇಳ್ತಾ ಇದ್ದೀನಿ, ಇದೇನು ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೇಳ್ತಾ ಇದ್ದೀನಿ, ಇದೊಂದು ವೆಬ್ಸೈಟ್ ಬಗ್ಗೆ ಬಂದಿದೆ, ಇದೊಂದು ಅಪ್ಡೇಟ್. ಅದು ಏನಪ್ಪ ಅಪ್ಡೇಟ್ ಬಂದಿದೆ ಲೈವ್ ಆಗಿ ನಾನು ನಿಮಗೆ ಫುಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಹೇಳ್ಬಿಡ್ತೀನಿ ಏನಪ್ಪ ಅಂದ್ರೆ, ಏನೋ ಜಸ್ಟ್ ನಾನು ನಿಮಗೆ ಮೊದಲನೇದಾಗಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಡ್ತೀನಿ. ನಾನು ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡ್ತೀನಿ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ನಾನು ನಿಮಗೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೊಳ್ಬೇಕು, ಯಾಕಂದ್ರೆ ಕೇಳಲೇಬೇಕು, ಇನ್ನು ಅಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಗೂಗಲ್ ಆಡ್ಸೆನ್ಸ್ ಇಂದ ಬಂದಿದೆ, ಇದ್ರನ್ನು ತುಂಬಾ ಜನ ಭಯ ಪಟ್ಟಿದ್ದಾರೆ. ಏನು ಭಯ ಅಂದ್ರೆ ಏನೇನು ಎಲ್ಲ ನನಗೂ ಕೂಡ ಬಂದಿದೆ. ನಾನೇ ನನಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಮೇಲೆ ನನಗೆ ಬಂದಿದೆ, ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದು ಹೇಳ್ಬೇಕ್ರೆ ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡ್ತೀನಿ. ಸ್ವಲ್ಪ ಲೋಡ್ ಆಗ್ತಿದೆ, ನೆಟ್ವರ್ಕ್ ಪ್ರಾಬ್ಲಮ್ ಇರಲಿ. ನೋಡಿ ಮೊದಲನೇ ಹೇಳ್ಬಿಡ್ತೀನಿ ಎಲ್ಲ ಯೂಟ್ಯೂಬರ್ಸ್ಗೆ ನೋಡ್ಕೊಳ್ಳಿ, ನನಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ನೋಡ್ಕೊಳ್ಳಿ ಸೈಡ್ ಗೈಡ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನಾನು ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿದ್ದೀನಿ, ಇಲ್ಲಿ ನೋಡ್ಕೊಳ್ಬೋದು ನನ್ನೊಂದು ಅರ್ನಿಂಗ್ ಯೂಟ್ಯೂಬ್ ಅರ್ನಿಂಗ್ ಎಷ್ಟು ಇದೆ ನೋಡ್ಕೊಳ್ಬೇಕು. ಜೀರೋಕ್ಕೆ ತೋರಿಸ್ತಿದೆ ನೋಡಿ, US ಡಾಲರ್ ನನಗೆ ಎಷ್ಟಿದೆ, 0. ಇದು ಅಪ್ಡೇಟ್ ಏನಪ್ಪ ಅಂದ್ರೆ ಮೊದಲನೇದು ಹೇಳ್ಬೇಕಾರೆ ವೆಬ್ಸೈಟ್ ಅಪ್ಡೇಟ್. ಇದು ನೋಡ್ಕೊಳ್ಬೋದು ಇಲ್ಲಿ 0 ತೋರಿಸ್ತಾ ಇದೆ, ಇದು 0. ಇದು ಮೊದಲನೇ ನಾನು 0 ಡಾಲರ್ ತೋರಿಸ್ತಿದೆ. ಇದು ನನ್ನ ಒಂದು ವೆಬ್ಸೈಟ್ ಅಂದ್ರೆ ಯೂಟ್ಯೂಬ್ ಅಲ್ಲಿ 2 ಇನ್ನು ಹೊಸ ನ್ಯೂ ಅಪ್ಡೇಟ್ ಆಗಿದೆ. ಯಾವ ರೀತಿ ಅಂದ್ರೆ ಇದರಲ್ಲಿ ಸ್ಟಾರ್ಟಿಂಗ್ ಯಾವ ರೀತಿ ಅಂದ್ರೆ ನಮ್ಮ ಮೊದಲನೇದ ಯಾವ ರೀತಿ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಇಂದ, ಅಂದ್ರೆ ನಾವು ಯೂಟ್ಯೂಬ್ ನಿಂದ ಅರ್ನಿಂಗ್ ಮಾಡಿದ ಅಂದ್ರೆ ಯೂಟ್ಯೂಬ್ ನಿಂದ ಅರ್ನಿಂಗ್ ಮಾಡಿದಂತ ಆಡ್ಸೆನ್ಸ್ ಏನ್ ಡಾಲರ್ ಇದೆ ಅದು, ಅದ್ರ ಜೊತೆ ಯೂಟ್ಯೂಬ್ ಅಂದ್ರೆ ಕೆಲವೊಬ್ರು ಇನ್ನೂ ಯೂಸ್ ಮಾಡ್ತಾರೆ ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ ಡಾಲರ್ ಅಂದ್ರೆ ವೆಬ್ಸೈಟ್ ಅಂದ್ರೆ 50 ವೆಬ್ಸೈಟ್ ಡಾಲರ್ ಬಂದಿದೆ ಗೂಗಲ್ ಆಡ್ಸೆನ್ಸ್ ಇಂದ, ಅಂದ್ರೆ 50 ವೆಬ್ಸೈಟ್ ನಿಂದ ಡಾಲರ್ ಬಂದಿದೆ, ಇನ್ನು 50 ಇದರಿಂದ ಯೂಟ್ಯೂಬ್ ನಿಂದ ಬಂದಿದೆ, 50 ಇದರಿಂದ ಇವೆರಡು ಮಿಕ್ಸ್ ಆಯ್ತು. ಅಂದ್ರೆ ಇವೆರಡು ಕೌಂಟ್ ಆಗಿ ನಿಮಗೆ 100 ಡಾಲರ್ ಪೇಮೆಂಟ್ ಅಂತ ಬರ್ತಿತ್ತು, ಅದು ವೆಬ್ಸೈಟ್ ಇದ್ದವರಿಗೆ ಈ ರೀತಿ ಕೌಂಟಿಂಗ್ ಆಗ್ತಿತ್ತು.
ಸೇಫ್ಟಿ ಇರಲಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ನೋಡ್ಕೊಳ್ಬೋದು ಎಷ್ಟಿದೆ ನೋಡ್ಕೊಳ್ಳಿ, ಇಷ್ಟು ಇದೆ ಡಾಲರ್. ಇದು ನಮ್ದು ಯೂಟ್ಯೂಬ್ ಪೇಮೆಂಟು, ಅದು ನಾನು ಇನ್ನು ನೆಕ್ಸ್ಟ್ ಟೂರ್ಸ್ನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ಇಲ್ಲಿ ನೋಡ್ಕೊಳ್ಬೋದು, ಎರಡು ಆಪ್ಷನ್ ಇದೆ. ಇಲ್ಲಿ ನೋಡ್ಕೊಳ್ಬೋದು ಪೇಮೆಂಟ್ದು ಎರಡು ಆಪ್ಷನ್, ಇಂಡಿಯಾ ಇನ್ ಯುವರ್ ನೋಡಿ, ಇಂಡಿಯಾ ಇಲ್ಲಿ ಇದೆ, ಇಲ್ಲಿ ಇಂಡಿಯಾ ಅಂತ ಇದೆ. ಗೂಗಲ್ ಅಡ್ಸೆನ್ಸ್ ಪೇಮೆಂಟ್ ಅಂದ್ರೆ ಈ ಗೂಗಲ್ ಅಡ್ಸೆನ್ಸ್ ಅನ್ನೋದು ಏನಿದೆ, ಇದು ವೆಬ್ಸೈಟ್, ಅದು ವೆಬ್ಸೈಟ್ ಅಂತ ವೆಬ್ಸೈಟ್ ಇದ್ದವರಿಗೆ ಇದು ಬಂದಿದೆ ಅಪ್ಡೇಟ್. ಮೊದಲನೇ ಹೇಳ್ಬೇಕಿದ್ರೆ ಇದು ವೆಬ್ಸೈಟ್ ಇದ್ದವರಿಗೆ ಅಪ್ಡೇಟ್. ಯಾವ ರೀತಿ ಅಂದ್ರೆ ಅಪ್ಡೇಟ್ ಅಂದ್ರೆ ನೀವು ನಿಮ್ಮೊಂದು ಗೂಗಲ್ ಅಡ್ಸೆನ್ಸ್ ಅಲ್ಲಿ, ಇದು ಮೊದಲನೇ ಹೇಳ್ಬಿಡ್ತೀನಿ, ಯೂಟ್ಯೂಬರ್ಸ್ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರೆ ನಿಮ್ಮ ಹತ್ರ ವೆಬ್ಸೈಟ್ ಇದೆ, ನಿಮ್ಮ ಹತ್ರ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಿಮ್ಮ ಹತ್ರ ಒಂದು ವೆಬ್ಸೈಟ್ ಇದ್ರೆ ಆ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಅಂದ್ರೆ ಹೇಳ್ಬೇಕ್ರೆ ಅಲ್ಲಿ ನಿಮ್ಮ ಒಂದು ಗೂಗಲ್ ಅಡ್ಸೆನ್ಸ್ ವೆಬ್ಸೈಟ್ ಅಲ್ಲಿ ಮಿನಿಮಮ್ ಇಲ್ಲಾಂದ್ರೂ $10 ಆಗಬೇಕು. $10 ಆದಾಗ ನಿಮಗೆ ಪೇಮೆಂಟ್ ಅಂತ ಆಗುತ್ತೆ. $10 ಆಗಲೇಬೇಕು, $10 ಆದಾಗ ಮಾತ್ರ ಪೇಮೆಂಟ್ ಆಗುತ್ತೆ. $10 ಆಗಲಿಲ್ಲ ಅಂದ್ರೆ ಪೇಮೆಂಟ್ ಆಗಲ್ಲ, ಅಕೌಂಟ್ ಆಗಲ್ಲ. ಮೊದಲನೇ ಹೇಳ್ಬಿಡ್ತೀನಿ, ನಿಮ್ಮೊಂದು ಗೂಗಲ್ ವೆಬ್ಸೈಟ್ ದವರಿಗೆ ಮಾತ್ರ ಅದು, ಯೂಟ್ಯೂಬ್ ಅಂತರ್ಬೋದು ಬರ್ತಾರೆ ನಮಗೆ ಯೂಟ್ಯೂಬ್, ಯೂಟ್ಯೂಬ್ದವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಯೂಟ್ಯೂಬ್ ಏನು ಕಂಟಿನ್ಯೂ ಇದೆ ಅದೇ ಕಂಟಿನ್ಯೂ ವೀಡಿಯೋ ಮಾಡಿ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ವೆಬ್ಸೈಟ್ ಇದ್ದವರಿಗೆ, ವೆಬ್ಸೈಟ್ ಇದ್ದವ್ರಿಗೆ ಯಾವ ರೀತಿ ಇದೆ, ಸ್ಟಾರ್ಟಿಂಗು ವೆಬ್ಸೈಟು ಗೂಗಲ್ ಅಂದ್ರೆ ಯೂಟ್ಯೂಬ್ ವೆಬ್ಸೈಟು ಎರಡು ಕೂಡಿ ಕೌಂಟ್ ಆಗ್ತಿತ್ತು ಗೂಗಲ್ ಅಡ್ಸೆನ್ಸ್ ಡಾಲರು. ಆದರೆ ಈಗ ಸಪ್ರೇಟ್ ಸಪ್ರೇಟ್ ಇದೆ, ಸಪ್ರೇಟ್ ಆಗಿದೆ. ಇದು ಹೇಳ್ಬೇಕ್ರೆ ಯಾವ ರೀತಿ ಅಂದ್ರೆ ನೀವು ನಿಮ್ಮೊಂದು ವೆಬ್ಸೈಟ್ ಅಂದ್ರೆ ನಿಮ್ಮೊಂದು ವೆಬ್ಸೈಟ್ ಇದ್ರೆ ಆ ವೆಬ್ಸೈಟ್ ಅಲ್ಲಿ $10 ಕಂಪ್ಲೀಟ್ ಆದಾಗ ನಿಮಗೆ ಪೇಮೆಂಟ್ ಆಗುತ್ತೆ, ಅಲ್ಲಿವರೆಗೆ ಆಗಲ್ಲ ವೆಬ್ಸೈಟ್ ದವರಿಗೆ ಮಾತ್ರ. ಬರ ನಮಗೆ ಯೂಟ್ಯೂಬ್ದವ್ರಿಗೆ ಅಂತ ನೀವು ಅನ್ಕೋಬೇಡಿ, ಯೂಟ್ಯೂಬ್ದವ್ರಿಗೆ ಏನಿಲ್ಲ, ನಮ್ದು ಏನು ರೂಲ್ಸ್ ಇದೆ ಅದು ಏನೂ ಚೇಂಜ್ ಆಗಿಲ್ಲ. ನಮ್ದು ಯಾವ ರೀತಿ ಇದೆ ಅದೇ ರೀತಿ ನಮ್ಮ 9ನೇ ತಾರೀಕು ಅಪ್ಡೇಟ್ ಆಗುತ್ತೆ, 13ನೇ ತಾರೀಕು ಅಂದರೆ 23ನೇ ತಾರೀಕು ನಮಗೆ ಪೇಮೆಂಟ್ ಆಗುತ್ತೆ. ಈ ರೀತಿ ಇದೆ, ಇಲ್ಲಿ ನೋಡ್ಕೊಳ್ಬೋದು ಈ ಒಂದು ಡಾಲರ್ ನೋಡ್ಕೊಳ್ಬೋದು. ಇದು 9ನೇ ತಾರೀಕು, ಅದು ಕೂಡ $0 ಇದೆ. ಈ ಜೀರೋ ಯಾಕೆ ಇದೆಯಪ್ಪ ಅಂದರೆ ಇದು ನಂದು ವೆಬ್ಸೈಟ್, ವೆಬ್ಸೈಟ್ ಲಿಂಕ್ ಮಾಡಿದರೆ ಮಾತ್ರ ತೋರಿಸುತ್ತೆ. ನನ್ನ ಹತ್ರ ವೆಬ್ಸೈಟ್ ಇಲ್ಲ, ಅದಕ್ಕೋಸ್ಕರ ನನ್ನೊಂದು ಅಕೌಂಟ್ ಇಲ್ಲ, ವೆಬ್ಸೈಟ್ ಇಲ್ಲ, ನಾನೊಂದು ವೆಬ್ಸೈಟ್ ಲಿಂಕ್ ಮಾಡಿಲ್ಲ. ವೆಬ್ಸೈಟ್ ಇದ್ರನ್ನ ಲಿಂಕ್ ಮಾಡಿದ್ರೆ ಅದನ್ನು ಮಾಡಬೇಕು ಇರಲಿ. ಈಗ ವೆಬ್ಸೈಟ್ ಅಲ್ಲ ಇದು, ಮೊದಲನೇ ಹೇಳ್ಬಿಡ್ತೀನಿ, ಇದೊಂದು ಅಪ್ಡೇಟ್ ಯಾವ ರೀತಿ, ಯಾರು ಕೂಡ ಭಯ ಪಡ್ಕೋಬೇಡಿ. ಮೊದಲನೇ ಸ್ಕ್ರೀನ್ ಕೂಡ ಮಾಡ್ತೀನಿ, ಯಾರು ಕೂಡ ಭಯ ಪಡ್ಕೊಬೇಡಿ. ಯಾಕಪ್ಪ ಅಂದ್ರೆ ಇದೊಂದು ಗೂಗಲ್ ಅಡ್ಸೆನ್ಸ್ ಅಂದ್ರೆ ವೆಬ್ಸೈಟ್ ಯಾರೆಲ್ಲ ಇದೆ ಅವ್ರಿಗೆ ಇಂಪಾರ್ಟೆಂಟ್. ವೆಬ್ಸೈಟ್ ಇದ್ದವ್ರಿಗೆ ಏನಪ್ಪ ಅಂದ್ರೆ ಅವರನ್ನು ಗೂಗಲ್ ಅಡ್ಸೆನ್ಸ್ ಅಲ್ಲಿ ಸಪ್ರೇಟ್ ತೋರಿಸುತ್ತೆ, ಅದ್ ಫ್ಯೂಚರ್ಸ್ ಏನೇನಿದೆ ಅದೆಲ್ಲ ಸಪ್ರೇಟ್ ತೋರಿಸುತ್ತೆ. ಯೂಟ್ಯೂಬ್ ನಿಂದ $8 ಬಂದಿದೆ ಅದೆಲ್ಲ ಸಪ್ರೇಟ್, ಅಂದ್ರೆ ವೆಬ್ಸೈಟ್ ನಿಂದ $8 ಬಂದಿದೆ ಅದೆಲ್ಲ ಸಪ್ರೇಟ್ ತೋರಿಸುತ್ತೆ. ಮೊದಲು ಸ್ಟಾರ್ಟಿಂಗ್ ಎರಡು ಮಿಕ್ಸ್ ಇತ್ತು, ಈಗ ಇಲ್ಲ ಸಪ್ರೇಟ್, ಅದು ಬೇರೆ ಇದು ಬೇರೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇದೊಂದು ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದ್ರೆ ಇದೇ ಒಂದು ಅಪ್ಡೇಟ್ ಏನಿಲ್ಲ, ಗೂಗಲ್ ಅಡ್ಸೆನ್ಸ್ ನಿಮ್ಮೊಂದು ವೆಬ್ಸೈಟ್ ಏನು ವೆಬ್ಸೈಟ್ ಇದೇನಿದ್ರ ಮಿನಿಮಮ್ $10 ಆದಾಗ ನಿಮಗೆ ಪೇಮೆಂಟ್ ಆಗುತ್ತೆ. $10ಕ್ಕಿಂತ ಕಡಿಮೆ ಇದ್ರೆ ಪೇಮೆಂಟ್ ಆಗಲ್ಲ. ಇದೇ ತಿಳ್ಕೊಬೇಕು ಪ್ರತಿಯೊಬ್ಬರು ಕೂಡ. ಮತ್ತೆ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರೆ ಯಾರು ಕೂಡ ಭಯ ಪಡಂಗಿಲ್ಲ. ತುಂಬಾ ಜನ ಡಿಸೇಬಲ್ ಆಯಿತು, ಅದು ಮೌಂಟೇಶನ್ ಆದಾಯ್ತು ಅಂತ ಯಾರು ಕೂಡ ತುಂಬಾ ಜನ ಭಯನೂ ಪಟ್ಟಿದ್ದಾರೆ. ನಾನು ಕೂಡ ಭಯಪಡಿದೆ, ಅದೇನೂ ಇಲ್ಲ, ನಾರ್ಮಲ್. ಅದು ಅದೊಂದು ತಿಳಿಸಿದರೆ ಅದು ನಮಗೇನೋ ಅದೇನು ಪ್ರಾಬ್ಲಮ್ ಇಲ್ಲ. ಯಾಂದ್ರೆ ವೆಬ್ಸೈಟ್ ಇದ್ದವರಿಗೆ ಅವರಿಗೆ ಇದೊಂದು ಅಪ್ಡೇಟ್ ಅಂತ ಹೇಳ್ಬೋದು. ಇದು ಬಗ್ಗು ಅಲ್ಲ, ಏನೂ ಇಲ್ಲ, ಇದು ಇದು ಒಂದು ಗೂಗಲ್ ಅಡ್ಸೆನ್ಸ್ನಿಂದ ಇನ್ಫಾರ್ಮೇಶನ್ ಬಂದಿದೆ ಅವರಿಗೆಲ್ಲರಿಗೂ. ನನಗೂ ವೆಬ್ಸೈಟ್ ಲಿಂಕ್ ಇಲ್ಲ, ಆದರೂ ಕೂಡ ನನಗೂ ಕೂಡ ಬಂದಿದೆ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಕೂಡ ಬಂದಿದೆ. ಅದೊಂದು ಯೂಟ್ಯೂಬಲ್ಲಿ ಬಂದಂತ ನೀವು ಇದನ್ನ ಅಂತ ಹೇಳ್ಬೋದು. ಯಾರೆಲ್ಲ ವೆಬ್ಸೈಟ್ ಇದೆ ಅವರೆಲ್ಲರೂ ಕೂಡ ಇಂಪಾರ್ಟೆಂಟು. ವೆಬ್ಸೈಟ್ ಇದೆ ಅಂದ್ರೆ ನಿಮ್ಮೊಂದು ಗೂಗಲ್ ಅಡ್ಸೆನ್ಸಲ್ಲಿ $10 ಮಿನಿಮಮ್ ಆಗಲೇಬೇಕು. $10 ಆದಾಗ ಮಾತ್ರ ನಿಮಗೆ ಪೇಮೆಂಟ್ ಬರುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ. ಈ ಒಂದು ಹೊಡೆದಲ್ಲಿ ಆ ಒಂದು ಮೇಲೆ ಯಾರೆಲ್ಲ ಬಂದಿದೆ ಅವ್ರಿಗೆಲ್ಲರಿಗೆ ಹೇಳ್ತೀನಿ, ಅದು ಯಾರು ಕೂಡ ನಿಮಗೆ ಭಯಪಡೋದು ಏನೂ ಇಲ್ಲ. ವೆಬ್ಸೈಟ್ ಇದ್ರಿಗೆ ಅದೊಂದು ಹೊಸ ನ್ಯೂ ಅಪ್ಡೇಟ್ ಅಂತ ಹೇಳ್ಬೋದು ಅಂತ ತಿಳ್ಕೊಂಡಿರ್ತೀನಿ. ಇವತ್ತು ನನ್ನ ಮುಂಚೆ ಮುಂಚೆ ಪ್ರತಿಯೊಬ್ಬ ಕಾಂಟೆ ಕೇಳಿ ಸಬ್ಸ್ಕ್ರೈಬ್ ಮಾಡ್ಸಿದ್ದೀನಿ. ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಯಾವ ರೀತಿ ಅಂದ್ರೆ ನಮಗೆಲ್ಲ ಪ್ರತಿಯೊಬ್ಬ ತುಂಬಾ ಜನ ಭಯ ಪಟ್ಟಿದ್ರೆ ನಮ್ಮ ಗೂಗಲ್ ಅಡ್ಸೆನ್ಸ್ ಡಿಸೇಬಲ್ ಆಯ್ತು ಅದಾಯ್ತು ಅಂತ ಏನೂ ಇಲ್ಲ. ನಮಗೆ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡಿದೀನಿ, ನಮ್ಮ ಯೂಟ್ಯೂಬ್ನಿಂದ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಯೂಟ್ಯೂಬರ್ ಕ್ರಿಯೇಟರ್ಸ್ ಇದೆ, ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಪೇಮೆಂಟ್ ಯಾವ ರೀತಿ ಆಗಬೇಕು ಅದೇ ರೀತಿ ಆಗುತ್ತೆ, ಏನು ಪ್ರಾಬ್ಲಮ್. ಈಗ ಯಾವ ರೀತಿ ಪೇಮೆಂಟ್ ಆಗ್ತದೆ ಅದೇ ರೀತಿ ಪೇಮೆಂಟ್ ಆಗುತ್ತೆ. ಯಾವುದೋ ಪೇಮೆಂಟ್ ನಿಲ್ಲಲ್ಲ, ಏನೂ ಆಗಲ್ಲ, ಡ್ರಾಪ್ ಆಗಲ್ಲ, ನಿಮ್ಮ ಪೇಮೆಂಟ್ ನಿಮ್ಗೆ ಬರುತ್ತೆ. ನೀವು ಭಯ ಪಡಕ್ ಹೋಗ್ಬಿಡಿ ಅಂತ ಈ ಒಂದು ವಿಡಿಯೋ ಮುಗಿಸ್ತೇನೆ. ಈ ಒಂದು ಮುಗಿಸಿದ ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸಬ್ಸ್ಕ್ರೈಬ್ ಮಾಡ್ತೀನಿ. ಈ ಒಂದು ಇಷ್ಟ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಿ ತುಂಬ ಜನ ಭಯ ಪಟ್ಟಿದ್ದಾರೆ, ಅವ್ರಿಗೆಲ್ಲರೂ ಕೂಡ ಗೊತ್ತಾಗಲಿ ಅಂತ ತಿಳ್ಕೊಂಡು ಮುಗಿಸ್ತೇನೆ. ಕಾಂಟ್ಯಾಕ್ಟ್ ಸಬ್ಸ್ಕ್ರೈಬ್ ಮಾಡ್ಸ್ತೀನಿ. ಜೇನಂದ್ರೆ ಮತ್ತೆ ಸಿಗ್ತೀನಿ ಎಲ್ಲರಿಗೆ.